ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಪ್ರೀತಿಪೂರ್ವಕ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ಒಡಪಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ಒಡಪುಗಳು ಆದಷ್ಟು ನಾನೇ ಹೆಚ್ಚಾಗಿ ಮನೆಯಲ್ಲೇ ಇವುಗಳನ್ನು ಮಾಡಿದ್ದೇನೆ, ಸ್ವರಚನೆ ಮಾಡಿದ್ದೇನೆ. ನಿಮಗೂ ಕೂಡ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಏನು ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಬಂಧು ಬಳಗದವರಿಗೆ ಏನು ಮಾಡಿ ಶೇರ್ ಮಾಡಿ. ಹಾಗೆ ನಮ್ಮ ಈ ಜನಪದ ಸಾಹಿತ್ಯವನ್ನು ನಾವು ಏನು ಮಾಡೋಣ, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಮತ್ತು ನೀವು ಯಾವುದೇ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ, ಒಂದು ಮದುವೆ ಆಗಲಿ ಮುಂಜುವೆ ಆಗಲಿ ಏನೇ ಒಂದು ಕಾರ್ಯಕ್ರಮದಲ್ಲಿ ಕೂಡ ಈ ಒಡಪುಗಳಿದಾವಲ್ವ, ಆದಷ್ಟು ನೀವು ಏನು ಮಾಡಿ ಆರತಿ ಮಾಡಿ ಗಂಡನ ಹೆಸರನ್ನು ಹಾಗೆ ಹೇಳುವ ಬದಲು ಒಡಪು ಹಾಕಿ ಹೇಳಿದರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಒಂದು ವಾತಾವರಣ ತುಂಬ ಫನ್ನಾಗಿ ಕ್ರಿಯೇಟ್ ಆಗುತ್ತೆ, ಮತ್ತು ತುಂಬ ಖುಷಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಾದರೆ ತಡೆಯೋಕ್ಕೆ ಸ್ನೇಹಿತರೆ, ಈ ಒಡಪುಗಳನ್ನು ಈಗ ನಾವು ಒಂದೊಂದು ನೋಡೋಣ. ಮತ್ತು ನಿಮಗೆ ಒಡಪುಗಳು ಗೊತ್ತಿಲ್ಲ ಅಂದರೆ ಆದಷ್ಟು ನೀವು ಏನು ಮಾಡಿ, ಈ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹೊಸ ಹೊಸ ಒಡಪುಗಳಿದ್ದಾವೆ, ಮತ್ತು ನಾನೇ ಸ್ವರಚನೆ ಮಾಡಿದಂತಹ ಒಡಪುಗಳು ಆಗಿದ್ದಾವೆ. ಹಾಗಾದರೆ ಬನ್ನಿ ಒಂದೊಂದಾಗಿ ನೋಡೋಣ. ಬಿಳಿಜಾಳ ರೊಟ್ಟಿ, ಮೊಸರು ಗಟ್ಟಿ, ಹಣೆ ಮೇಲೆ ವಿಭೂತಿ ಪಟ್ಟಿ, ನಮ್ಮ ರಾಯರಿದ್ದಾರೆ ಬಹಳ ಗಟ್ಟಿ ಮುಟ್ಟಿ, ಪುಟ ಪುಟ ಸೇರಿದರೆ ಆಗುವುದು ಪುಸ್ತಕ, ಚಿಂತೆ ಮಾಡಿದರೆ ಹಾಳಾಗುವುದು ಮಸ್ತಕ, ರಾಯರ ಹೆಸರು ಹೇಳುವೆನು ನಾ ಹೇಳುವೆನು ನಸುಕ, ಹೂವಿಂದ ಹೂವಿಗೆ ಹಾರುವುದು ದುಂಬಿ, ರಾಯರ ಹೆಸರು ಹೇಳುವೆನು ನಾ ಅವರ ಮನಸ್ಸು ತುಂಬಿ, ದುಷ್ಯಂತ ಬರೆದ ಶಕುಂತಲೆಗೆ ಓಲೆಯನ್ನು, ರಾಯರ ಹೆಸರು ಹೇಳುವೆ ನಾ ಅವರ ಮೆಚ್ಚುವೆ ಕಲೆಯನ್ನು. ಗಾದೆಗಳು ವೇದಕ್ಕೆ ಸಮಾನ, ವೇದಿಕೆಯಲ್ಲಿ ಮಾಡುವರು ಸನ್ಮಾನ, ರಾಯರ ಹೆಸರು ಹೇಳುವೆನು ಯಾರೂ ಅವರಿಗಿಲ್ಲ ಸಮಾನ, ಶ್ರೀಯ ವಿಶ್ವನಾಥ ಪೂರಿಯ ಜಗನ್ನಾಥ, ರಾಯರ ಹೆಸರು ಹೇಳುವೆನು ಅವರೇ ನನ್ನ ಪ್ರಾಣನಾಥ, ಒಂದಾನೊಂದು ಕಾಲ ಜೇಡ ಹೆಣೆದಿದೆ ಜಾಲ, ರಾಯರ ಹೆಸರು ಹೇಳುವೆನು ಅವರೇ ಒಂದು ಮಾಯಾಜಾಲ, ಸ್ವಾಮಿಗಳಿಗೆ ಕೊಡುವರು ದಕ್ಷಿಣೆ, ದೇವರಿಗೆ ಹಾಕುವರು ಪ್ರದಕ್ಷಿಣೆ, ರಾಯರ ಹೆಸರು ಹೇಳುವೆನು ನಾ ಕೇಳುವೆ ಅವರ ಅಪ್ಪಣೆ. ಇಲ್ಲಿವರೆಗೆ ಈ ಒಡಪಿನ ಕಾರ್ಯಕ್ರಮವನ್ನು ನೋಡಿದ್ರಲ್ಲ ಸ್ನೇಹಿತರೆ, ಮತ್ತು ಮುಂದಿನ ಒಂದು ಹೊಸ ವಿಶೇಷವಾದ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಧನ್ಯವಾದಗಳು.